ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಇಬ್ಬರನ್ನ ಸದ್ಯಕ್ಕೆ ಅರೆಸ್ಟ್ ಮಾಡಲಾಗಿದೆ. ಈ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಮಡಿವಾಳ ಎಫ್ಎಸ್ಎಲ್ಗೆ ಕರೆ ತಂದಿದ್ದಾರೆ ಎನ್ಐಎ ಅಧಿಕಾರಿಗಳು. ಅಸಲಿ ವಿಚಾರಣೆ ಈಗ ಶುರುವಾಗುತ್ತೆ. 10 ದಿನಗಳ ಕಾಲ ತೀವ್ರ ವಿಚಾರಣೆಯನ್ನ ಪೊಲೀಸರು ಮಾಡಲಿದ್ದಾರೆ. ಪ್ರಾಥಮಿಕವಾಗಿ ಇವರು ಎಲ್ಲಿ ತಂಗಿದ್ರು, ಸ್ಪೆಷಲಿ ಆ ಮುಸಾವಿರ್ ಅನ್ನುವಂತಹ ಶಂಕಿತ ಉಗ್ರ ಏನಿದ್ದಾನೆ, ಆತ ಬೆಂಗಳೂರಿನ ಯಾವ ಭಾಗದಲ್ಲಿ ಉಳ್ಕೊಂಡಿದ್ದ, ಬಾಂಬ್ ತಯಾರಿಸಿದ್ದು ಆತನೇನಾ ಅಥವಾ ಬೇರೆಯವರು ಸಹಾಯ ಮಾಡಿದ್ರ, ಅದಕ್ಕೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳನ್ನ ಆ ಸಾಮಗ್ರಿಗಳನ್ನ ಎಲ್ಲಿಂದ ತರಿಸಿಕೊಳ್ತಾ ಇದ್ದ, ಇದೆಲ್ಲದರ ಬಗ್ಗೆ ವಿಚಾರಣೆಯನ್ನ ನಡೆಸಲಾಗುತ್ತೆ. ಅದರ ಜೊತೆ ಜೊತೆಗೆ ರಾಮೇಶ್ವರಂ ಕೆಫೆಗೆ ತೆರಳಿ ಸ್ಥಳ ಮಹಜರು ಕೂಡ ನಡೆಸಲಾಗುತ್ತೆ. 10 ದಿನಗಳಲ್ಲಿ ಒಂದು ದಿನ ಕೆಫೆಗೆ ಈತನನ್ನ ಎನ್ಐಎ ಅಧಿಕಾರಿಗಳು ಕರೆದುಕೊಂಡು ಹೋಗಲಿದ್ದಾರೆ. ಮುಸಾವಿರ್ನನ್ನ ಕರೆದುಕೊಂಡು ಹೋಗಿ ಆತ ಎಷ್ಟೊತ್ತಿಗೆ ಬಂದಿದ್ದ, ಎಲ್ಲಿ ಬಾಂಬ್ ಇಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದ, ಈತನಿಗೆ ಯಾರಾದರೂ ಸಾಥ್ ಕೊಟ್ಟಿದ್ರ, ಅಥವಾ ಈತ ಪದೇ ಪದೇ ಬಟ್ಟೆ ಬದಲಾಯಿಸಿ ತಲೆಮರೆಸಿಕೊಂಡಿರುವಂತಹ ಕೆಲಸ ಕೂಡ ಅಲ್ಲಿ ಆಗಿದೆ. ಸೊ ಹಾಗಾಗಿ ಎಷ್ಟು ಜೊತೆ ಬಟ್ಟೆಯೊಂದಿಗೆ ಆತ ಬಂದಿದ್ದ, ಆತನ ಪ್ಲಾನ್ಸ್ ಏನೇನಾಗಿತ್ತು, ಈ ಹಿಂದೆ ಎಷ್ಟು ಸಲ ರಾಮೇಶ್ವರಂ ಕೆಫೆ ಹತ್ರ ಬಂದು ಹೋಗಿದ್ದ, ರಾಮೇಶ್ವರಂ ಕೆಫೆಯ ಈತನ ಎಂಟ್ರಿ ಏನಿದೆ, ಎಕ್ಸಿಟ್ ಏನಿದೆ, ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ಯಾವ ಸಂದರ್ಭದಲ್ಲಿ ರಾಮೇಶ್ವರಂ ಕೆಫೆ ಮಧ್ಯರಾತ್ರಿ 1 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ, ಬೆಳಗಿನ ಜಾವ 6 ಗಂಟೆಗೆ ಮತ್ತೆ ಅದು ಪುನರಾರಂಭ ಓಪನ್ ಆಗುತ್ತೆ. ಸೊ ಆ ಡ್ಯೂರೇಷನ್ನಲ್ಲಿ ಯಾವ ಡ್ಯೂರೇಷನ್ಗೆ ಈತ ಬಾಂಬ್ ಇಡುವಂತಹ ಪ್ಲಾನ್ ಮಾಡಿಕೊಂಡಿದ್ದ, ಅದೇ ಸಂದರ್ಭ ಯಾಕೆ, ಇದೆಲ್ಲದರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಲಿದ್ದಾರೆ. ಸದ್ಯಕ್ಕೆ ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಈ ಇಬ್ಬರನ್ನು ಕರೆ ತಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅಬ್ದುಲ್ ಮತೀನ್ ತಾಹಾ ಮತ್ತು ಈ ಮುಸಾವಿರ್, ಅಬ್ದುಲ್ ಮತೀನ್ ತಾಹಾ ದೊಡ್ಡ ಸಿಂಪಥೈಸರ್ ರೀತಿ ಕೆಲಸ ಮಾಡ್ತಾ ಇದ್ದ. ಅಂದರೆ ಈ ಎಲ್ಲ ಶಂಕಿತರು ರಾಜ್ಯದ ಯಾವ್ಯಾವ ಭಾಗದಲ್ಲಿದ್ದಾರಲ್ಲ, ಅವರಿಗೆ ಗೈಡ್ ಮಾಡೋದಾಗಿರಬಹುದು, ಫಂಡಿಂಗ್ ಮಾಡೋದಾಗಿರಬಹುದು, ಪ್ಲಾನ್ಗಳನ್ನು ರೂಪಿಸಿಕೊಡೋದಾಗಿರಬಹುದು, ಅಥವಾ ಈ ಬಾಂಬ್ಗಳನ್ನು ತಯಾರಿಸುವಂಥ ನಿಟ್ಟಿನಲ್ಲಿ ಟ್ರೈನ್ ಮಾಡೋದಾಗಿರಬಹುದು, ಬೇರೆ ಬೇರೆ ಈ ವಾಟ್ಸಪ್ ಗ್ರೂಪ್ ಆಗಿರಬಹುದು, ಟೆಲಿಗ್ರಾಮ್ ಗ್ರೂಪ್ಸ್ಗಳಿಗಾಗಿರಬಹುದು, ಅಲ್ಲಿ ಸೇರಿಸುವಂತಹ ಕೆಲಸ ಈತ ಮಾಡ್ತಾ ಇದ್ದ. ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾರೆ. ಚಂದ್ರಶೇಖರ್, ಮಡಿವಾಳ ಪೊಲೀಸ್ ಸ್ಟೇಷನ್ಗೆ ಇವರನ್ನ ಕರ್ಕೊಂಡು ಬರಲಾಗಿದೆ ಅನ್ನುವಂತಹ ಡೀಟೇಲ್ಸ್ ಇದೆ. ಆಕ್ಚುಲಿ ಇವಾಗ ಇವರ ತನಿಖೆ ಶುರುವಾಗುತ್ತೆ. ಸೊ ಆ ತನಿಖೆ ಹೇಗಿರುತ್ತೆ, ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಸಭಾ, ಏನು ಮಡಿವಾಳದಲ್ಲಿರುವಂತಹ ಟೆಕ್ನಿಕಲ್ ಸೆಲ್ ಅಂದ್ರೆ FSL ನಲ್ಲಿರುವಂತಹ ಟೆಕ್ನಿಕಲ್ ಸೆಲ್ ನಲ್ಲಿ ಇಟ್ಟು ಈಗ ಅವರನ್ನ ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಇಬ್ಬರು ಶಂಕಿತರನ್ನ, ಮುಸಾವಿರ್ ಜೊತೆಗೆ ಅಬ್ದುಲ್ ಮತೀನ್ ತಾಹಾ ಇಬ್ಬರನ್ನು ಕೂಡ ಏನು ವಿಚಾರಣೆ ನಡೆಸ್ತಾ ಇರುವಂತಹದ್ದು. ಮುಖ್ಯವಾಗಿ ಇದರಲ್ಲಿ ಕಿಂಗ್ ಪಿನ್ ಅಂತ ಹೇಳಿ ಅಥವಾ ಮಾಸ್ಟರ್ ಮೈಂಡ್ ಅಂತ ಹೇಳಿ ಕರೆಸಿಕೊಂಡಿರುವಂತಹ ಮತೀನ್ ತಾಹಾ ಏನಿದ್ದಾರೆ, ಈತ 2020 ಕೂಡ ತಮಿಳುನಾಡು, ಕೇರಳ, ಕರ್ನಾಟಕ ಸೇರಿದಂತೆ ಸಾಕಷ್ಟು ಕಡೆ ವಿಧ್ವಂಸ ಕೃತ್ಯಗಳಲ್ಲಿ ಭಾಗಿಯಾಗಿರ್ತಾನೆ ನೇರವಾಗಿ ಅನ್ನುವಂತಹ ಅದರ ಮಾಹಿತಿ ಕೂಡ ಸದ್ಯಕ್ಕೆ ನ್ಯಾಯ ಅಧಿಕಾರಿಗಳಿಗೆ ಇರುವಂತಹದ್ದು. ಈ ನಿಟ್ಟಿನಲ್ಲಿ ಮುಖ್ಯವಾಗಿ ಆತನನ್ನ ಈಗ ಸದ್ಯಕ್ಕೆ 10 ದಿನಗಳ ಕಾಲ ವಶಕ್ಕೆ ಪಡೆದಾದ ನಂತರ ಈ ಮುಸಾವಿರನ್ನ ಮತೀನ್ ತಾಹನೇ ಟ್ರೈನ್ ಅಪ್ ಮಾಡಿದ್ನ, ಜೊತೆಗೆ ಯಾವೆಲ್ಲ ಟ್ರೈನ್ ಅಪ್ ಮಾಡಿ ಯಾವೆಲ್ಲ ಮಾಹಿತಿಯನ್ನ ಆತನಿಗೆ ಕೊಟ್ಟು ಬಾಂಬ್ ಅನ್ನ ಎಲ್ಲಿ ತಯಾರಿಕೆ ಮಾಡಿಕೊಂಡು ಯಾವ ಕಡೆಯಿಂದ ಬಂದು ಇಲ್ಲಿ ಬಾಂಬ್ ಅನ್ನ ಲೊಕೇಟ್ ಮಾಡಿದ್ರು ಅನ್ನುವಂತದ್ರ ಬಗ್ಗೆ ಮುಖ್ಯವಾಗಿ ಈಗಾಗಲೇ ತನಿಖೆ ಶುರು ಮಾಡಿರುವಂತಹದ್ದು. ಈಗಾಗಲೇ ಎನ್ಐಎ ಅಧಿಕಾರಿಗಳು ಇಲ್ಲೇ ಬಿಡ್ಬಿಟ್ಟು ಒಂದು ತಂಡ ಆದ ನಂತರ ಒಂದು ತಂಡ ಅಂದ್ರೆ ವಿಶೇಷವಾಗಿ ಪ್ರತಿಯೊಂದು ಅಂದ್ರೆ ಮತೀನ್ ತಾಹಾ ಮೇಲೆ ಇರುವಂತಹ ಪ್ರತಿಯೊಂದು ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗ ಕಲೆ ಹಾಕಲಿಕ್ಕೆ ಮುಂದಾಕಿರುವಂತಹದ್ದು. ಮುಖ್ಯವಾಗಿ ಬೆಂಗಳೂರು ನಲ್ಲಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಿದೆ, ಈ ಬ್ಲಾಸ್ಟ್ ಗೆ ಸಂಬಂಧಪಟ್ಟಂತೆ ಮುಸಾವಿರ್ನನ್ನ ಈಗ ತೀವ್ರ ವಿಚಾರಣೆ ಮಾಡ್ತಾ ಇರುವಂತಹದ್ದು. ವಿಚಾರಣೆ ನಡೆದ ನಂತರ ಅಂದ್ರೆ ಈಗಾಗಲೇ ಆತನ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ತಾರೆ. ಮುಖ್ಯವಾಗಿ ಹೇಳಿಕೆ ದಾಖಲು ಮಾಡಿಕೊಂಡ ನಂತರ ಆತನನ್ನ ಮೆಡಿಕಲ್ ಟೆಸ್ಟ್ ಮಾಡಿ ಮತ್ತೊಮ್ಮೆ ಅಂದ್ರೆ ಸರ್ಕಾರಿ ವೈದ್ಯರನ್ನ ಟೆಕ್ನಿಕಲ್ ಸೆಲ್ಗೆ ಕರ್ಕೊಂಡು ಬಂದು ಇಲ್ಲೇ ಆತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಅದಾದ ನಂತರ ರಾಮೇಶ್ವರಂ ಕೆಫೆಗೂ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಳ ಮಾಜರ್ ಅಂದ್ರೆ ಎಂಟೈರ್ ಒಂದು ಏನು ಸಿಚುವೇಶನ್ ಇತ್ತು ಆ ಸಿಚುವೇಶನ್ ಅನ್ನ ಆತ ಇಡೀ ದಿನ ಅವತ್ತು ಏನೇನ್ ಮಾಡ್ದ ಅನ್ನುವಂತಹ ಅದರ ಬಗ್ಗೆ ರೀಕ್ರಿಯೇಷನ್ ಮಾಡಿ ಅದನ್ನ ಕೂಡ ನೋಟ್ ಮಾಡಿಕೊಂಡು ಮುಖ್ಯವಾಗಿ ಸಾಕ್ಷಿಯಾಗಿ ಪರಿಗಣನೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಈ ಒಂದು ಆರೋಪಿ ಒಂದು ನಿಟ್ಟಿನಲ್ಲಿ ಓಡಾಡಿರುವಂತಹ ರೀತಿ ಆಗಿರ್ಬೋದು ಅಥವಾ ಜೊತೆಗೆ ಬಾಂಬ್ ಇಟ್ಟಂತ ಪ್ಲೇಸ್ ಆಗಿರ್ಬೋದು, ಆತನೇ ಹೋಗಿ ಆ ಒಂದು ಪ್ಲೇಸ್ ಅನ್ನ ತೋರಿಸಿ ನಾನು ಇಲ್ಲೇ ಇಟ್ಟೆ ಅಥವಾ ಈ ರೀತಿಯಾಗಿ ಓಡಾಡದೆ ಇಲ್ಲೆಲ್ಲ ಇದ್ದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಾಗ ಅದು ಮುಖ್ಯವಾಗಿ ಕೋರ್ಟ್ ಗೆ ಒಂದು ಏನು ಎವಿಡೆನ್ಸ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಮಾಜರನ್ನ ಮಾಡ್ಲಿಕ್ಕೆ ಕೂಡ ಏನು ಎನ್ಐಎ ಅಧಿಕಾರಿಗಳು ಈಗ ಮುಂದಾಗಿರುವಂತಹದ್ದು. ಸದ್ಯಕ್ಕೆ ಮತೀನ್ ತಾಹಾ
ಮಾಸ್ಟರ್ ಮೈಂಡ್ ಆಗಿರೋದ್ರಿಂದ ಈತನೇ ಸುಮಾರು ಏನು 80 GB ಹೆಚ್ಚು ಇರುವಂತಹ ಒಂದು ಡೇಟಾವನ್ನ ಪೆನ್ಡ್ರೈವ್ ನಲ್ಲಿ ಹಾಕಿ ಮತ್ತೆ ಏನು ಶಾರಿಕ್ ಜೊತೆಗೆ ಶಬ್ಬೀರ್ಗೂ ಕೂಡ ಕೊಟ್ಟಿದ್ದ ಅನ್ನುವಂತಹ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತಹದ್ದು. ಈ ಹಿಂದೆ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಏನಾಗಿತ್ತು, ಈ ಕುಕ್ಕರ್ ಬ್ಲಾಸ್ಟ್ಗೂ ಕೂಡ ಮತಿನ್ ತಹ ಲಿಂಕ್ ಇದೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಸಾಬೀತಾಗಿರುವಂತಹದ್ದು. ಅಂದ್ರೆ ಎಲ್ಲೊಂದ್ ಕಡೆ ಎಂಟೈರ್ ಸೌತ್ ಇಂಡಿಯಾದಲ್ಲಿ ಕಂಪ್ಲೀಟ್ ಆಗಿ ಈತನೇ ಒಂದು ಐಸಿಸ್ ನೆಟ್ವರ್ಕ್ ಅನ್ನ ಇಟ್ಕೊಂಡು ಏನು ಎಲ್ಲರನ್ನು ಕೂಡ ಐಸಿಸ್ ಉಗ್ರ ಸಂಘಟನೆಗೆ ಪ್ರೇರೇಪಣೆ ಮಾಡ್ತಾ ಈ ರೀತಿಯಾದಂತಹ ಕೃತ್ಯಗಳಿಗೆ ಪ್ಲಾನ್ ಮಾಡ್ತಾ ಇದ್ದ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಎನ್ಐಎ ಅಧಿಕಾರಿಗಳು ಏನು ಪ್ರೆಸ್ ನಲ್ಲಿ ರಿಲೀಸ್ ನಲ್ಲಿ ಹೇಳಿರುವಂತಹದ್ದು. ಅದನ್ನ ಹೊರತುಪಡಿಸಿದ್ರೆ ದಕ್ಷಿಣ ಭಾರತಕ್ಕೆ ಹೊರತುಪಡಿಸಿ ಉತ್ತರ ಭಾರತದಲ್ಲೂ ಸಹ ಈ ರೀತಿಯಾದಂತಹ ಒಂದು ಕೃತ್ಯಗಳಿಗೆ ಏನಾದ್ರೂ ಭಾಗಿಯಾಗಲಿಕ್ಕೆ ಪ್ಲಾನ್ ಮಾಡಿದ್ರ ಅನ್ನುವಂತಹ ತನಿಖೆ ಕೂಡ ಮುಂದುವರಿಯಲಿದೆ. ಸಭಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.